ಏನು ಸುಮಾರು ಒಂದು ವಾರಗಳಿಂದ ಒಂದು ವಾರ ಹತ್ತು ದಿನದಿಂದ ಶ್ರೀನಿವಾಸಪುರ ತಾಲೂಕಿನಲ್ಲಿ 22ನೇ ತಾರೀಕು ಸ್ಟಾರ್ಟ್ ಮಾಡಿದ್ರು ರೈತರನ್ನ ಒಕ್ಕಲೆಬ್ಸುವಂತ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅವ್ರ ಮೇಲೆ ಅಧಿಕಾರಿಗಳನ್ನ ಬಿಟ್ಟು 40-50-60 ವರ್ಷಗಳಿಂದ ಏನು ರೈತರು ಉಳುಮೆ ಮಾಡ್ಕೊಂಡು ಅವರ ಸಾಗುವಳಿ ಪತ್ರಗಳು RTC ಇನ್ನೊಂದು ಮತ್ತೊಂದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು 40 ವರ್ಷದಿಂದ ಮಾವಿನ ಗಿಡವನ್ನು ಹಾಕಿ ಅದರಿಂದ ಜೀವನ ಮಾಡ್ತಾ ಇದ್ದಂತ ರೈತರ ಜಮೀನುಗಳನ್ನು ಮತ್ತೆ ಆ ಜಮೀನುಗಳಲ್ಲಿ ಬೆಳೆದಿರ್ತಕ್ಕಂಥ ಕ್ಯಾರೆಟು ಬೀಟ್ರೂಟು ನಮ್ಮ ಕೋಸು ಹೂಕೋಸು ದಾಳಿಂಬೆ ಮತ್ತು ಟಮೋಟ ಇದನ್ನೆಲ್ಲ ರೈತರು ನಾವು ಅದನ್ನು ಕಿತ್ಕೊಂತೀರಿ ಅಂತ ಹೇಳಿದ್ರೂ ಯಾವುದೇ ಕಾರಣಕ್ಕೂ ಒಂದು ದಿನ ಎರಡು ದಿನವೂ ಟೈಮ್ ಕೊಡದೆ ಅದನ್ನು ಏಕಾಏಕಿ ರಾತ್ರಿ 12 ಗಂಟೆಯಲ್ಲಿ ಬಂದು ಆ ರೈತರುಗಳಿಗೆ ಭಯ ಎಕ್ಸಿ JCB ಆ ರೈತರು ಹೋದರೆ ಅವ್ರ ಮೇಲೆ JCBಗಳಲ್ಲಿ ನಾವು ಕೊಲೆ ಮಾಡ್ತೀವಿ ಅಂತೇಳಿ ಬೆದರಿಕೆಗಳಾಕಿ ಈ ಫಾರೆಸ್ಟರು ಜೊತೆಯಲ್ಲಿ ಸೇರಿಕೊಂಡು ಅವ್ರನ್ನ ಬೆದರಿಕೆಗಳಾಕಿ ಇವತ್ತೆಲ್ಲ ಈ ಧ್ವಂಸ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ರೈತರ ಹೆಸರು ಹೇಳ್ಕೊಂಡು ನಾವು ನಿಮ್ಮ ಪರವಾಗಿರ್ತೀರಿ ಅಂತೇಳಿ ಬಂದು ಇವತ್ತು ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಿದ್ಧಪಟ್ಟಿದ್ದಾರೆ. 20-25 ಲಕ್ಷ ಕೇಳಿದ್ದಂಥ ಬೆಳೆಗಳನ್ನು ಕಾಲುಗಳಿಟ್ಕೊಂಡು ಕೇಳ್ಕೊಂಡ್ರೂ ಅವ್ರಿಗೆ ಅವಕಾಶ ಕೊಡದೆ ಇವತ್ತು ಇಬ್ಬರು ಹೆಣ್ಮಕ್ಕಳು ರೈತ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ಇದು ಹೋರಾಟ ಮಾಡ್ತಾ ಇದ್ದಂಥ ರೈತರಿದ್ದರು ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ 307 ಕೇಸನ್ನು ಹಾಕಿ ಅಲ್ಲಿ ನಾವು ರೈತರ ಜೊತೆಯಲ್ಲಿ ಅಲ್ಲಿ ಭೇಟಿ ಕೊಟ್ಟಾಗ ಯಾವುದೇ ಒಂದು ಫಾರೆಸ್ಟ್ ಅಧಿಕಾರಿನೂ ಒಂದು ನರ್ಪಿಳೆನೂ ಇರಲಿಲ್ಲ. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರು ಇಲ್ಲಿರ್ತಕ್ಕಂಥ ಲೋಕಲ್ ಸೋಷಿಯಲ್ ಮೀಡಿಯಾವ್ರು ಎಲ್ಲರೂ ಇದ್ರಿ. ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಯಾರು ಒಂದು ನರ್ಪಿಳೆ ಇಲ್ಲ ಆದರೂ ನಮ್ಮ ಮೇಲೆ ಫಾರೆಸ್ಟ್ ಅಧಿಕಾರಿ ಮೇಲೆ ಅಲ್ಲೇ ಮಾಡಿದ್ರು ಇದು ಮಾಡೋಕ್ಕೆ ಬಂದರು ಅದು ಮಾಡೋಕ್ಕೆ ಬಂದರು ಅನ್ನೋ ಲೆಕ್ಕಾಚಾರದಲ್ಲಿ ಸುಳ್ಳು ಕೇಸ್ಗಳನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿದ್ರು. ಇವರು ಯಾರನ್ನ ಮೆಚ್ಚಿಸೋದಕ್ಕೆ ಇದು ಮಾಡಿರತಕ್ಕಂಥವ್ರು ಈ ರೈತರಿಗೆ ಅನ್ಯಾಯ ಮಾಡಿ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥವ್ರು ಇವರಿಗೆ ಈ ರೈತರ ಗೋಳು ಇವರಿಗೆ 100% ತಟ್ಟೆ ತೊಟ್ಟೆ ಇವ್ರಿಗೆ ಒಳ್ಳೇದೇ ಇದಂತೂ ಬರೋದೇ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭ ಈ ದೇಶದ ಬೆನ್ನೆಲುಬು ರೈತ. ಆ ರೈತ ಇಲ್ಲಾಂದರೆ ನಾವೆಲ್ಲ ಏನು ತಿಂತೀರಿ? ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಇವತ್ತು ನಾಶ ಮಾಡಿ ಇವತ್ತು ಅವ್ರನ್ನ ಗೋಳೈಕೊಂಡು ಇವತ್ತು ಅವ್ರ ಸಹಾಯ ಪರಿಸ್ಥಿತಿಯಲ್ಲಿ ಇಕ್ಕಿ ಅವ್ರ ಮನೆಗಳಲ್ಲಿದ್ದಂಥ ಅವ್ರ ಯಜಮಾನರನ್ನ ಎಲ್ಲರನ್ನೂ ರಾತ್ರಿ 2-3 ಗಂಟೆಯಲ್ಲಿ ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಮ್ಮ ಇಂಡಿಯಾ ಬಾರ್ಡ್ರಲ್ಲಿ ಇರ್ತಕ್ಕಂಥ ಉಗ್ರಗಾಮಿಗಳನ್ನು ಹೋಗಿ ಆ ಥರ ಹಿಡಿಯಲ್ಲ ಆ ಥರ ಹೋಗಿ 2-3 ಗಂಟೆಯಲ್ಲಿ ಅಮಾಯಕರ ಮೇಲೆಲ್ಲ ಕೇಸುಗಳಾಕಿ ಅರೆಸ್ಟ್ ಮಾಡಿರ್ತಕ್ಕಂಥ ಒಂದು ಇದನ್ನೆಲ್ಲ ನೋಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಬಂದಿದ್ದಾದ್ಮೇಲೆ ಇವತ್ತು ದಬ್ಬಾಳಿಕೆ ಮತ್ತು ರೈತರ ಮೇಲೆ ಅವ್ರನ್ನ ಸಾಯಿಸೋಂಥ ಸ್ಥಿತಿಗೆ ತಂದಿದೆ ಇವತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ರೈತರು ಯೋಚನೆ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ನಿಂತಾಗ ಯಾವ ರೀತಿ ಆಶ್ವಾಸನೆ ಕೊಟ್ಟು ರೈತರ ಪರವಾಗಿ ಅದು ಇದು ಯೋಜನೆಗಳನ್ನು ಕೊಡ್ತೀರಿ ಅಂತೇಳಿ ಬಂದು ಇವತ್ತು ನಮ್ಮ ಮೇಲೆ ಈ ಥರ ಎಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ. ಅಮಾಯಕರ ವಿದ್ಯಾರ್ಥಿಗಳು ಬೆಂಗಳೂರಿಂದ ಇವತ್ತು ಶನಿವಾರ ಅಂತೇಳಿ ಮನೆಗೆ ಬಂದು ಮಲ್ಕೊಂಡಿದ್ರೆ ಅವ್ರ ತಂದೆ ಇಲ್ಲ ಅಂತೇಳಿ ಆ ಸ್ಟೂಡೆಂಟ್ಸ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಏನಿದು ಸಿದ್ದರಾಮಯ್ಯನವರೇ, ನಿಮಗಿದೆಲ್ಲ ಸರಿ ಅನ್ನಿಸ್ತಾ ಇದೆಯಾ? ನೀವು ರೈತರು ಅಂತ ಹೇಳ್ಕೊಂಡು ನೀವು ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ರೈತರನ್ನ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ಅವ್ರನ್ನ ನೀವೇ ಅಧಿಕಾರಿಗಳನ್ನು ಬಿಟ್ಟು ಈ ಥರ ಸುಳ್ಳು ಕೇಸ್ಗಳನ್ನು ಹಾಕಿಸ್ತಾ ಇದ್ದೀರಿ, ಅದಕ್ಕೋಸ್ಕರ ಇದನ್ನು ನಾವು ಖಂಡಿಸ್ತೀರಿ. ಇವತ್ತು ಬೆಳಗ್ಗೆ ನೋಡ್ರಿ, ಅವರು ಇಲ್ಲೇ ವಿಷ ತಗೊಂಡು ಅಡ್ಮಿಟ್ ಆಗಿ ಸುಮಾರು 3-4 ಅವರ್ ಆಗಿದೆ. ಇದುವರೆಗೂ ಲೋಕಲ್ ಸ್ಟೇಷನಿಂದ ಬಂದು ಒಂದೇ ಒಂದು ಸ್ಟೇಟ್ಮೆಂಟ್ ತಗೊಂಡಿಲ್ಲ. ಆ ಡಾಕ್ಟ್ರ್ ಹೇಳ್ತಾರೆ ತುಂಬ ಡೇಂಜರಸ್ ವಿಷಯ ಇವರು ತಗೊಂಡಿರೋದು, ಅವರು ಸ್ಯಾಚುರೇಷನ್ ಎಲ್ಲ ಡೌನ್ ಆಗಿತ್ತು, ಅದಕ್ಕೋಸ್ಕರ ನಾವು 24 ಅವರ್ಸ್ ಅಬ್ಸರ್ವೇಷನಲ್ಲಿ ನಾವು ಇಲ್ಲಿ ಇಟ್ಟಿದ್ದೀರಿ. ಪೊಲೀಸ್ಗೆ ನಾವು ಇಂಟಿಮೇಷನ್ ಕೊಟ್ಟರಿ, ಇದುವರೆಗೂ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಅಂತೇಳಿ. ನಮ್ಮ ಮೇಲೇನೂ ಕೇಸ್ಗಳು ಮಾಡಿದ್ದಾರೆ, ಡಾಕ್ಟ್ರ್ ಮೇಲೇನೂ ಕೇಸ್ ಮಾಡಿದ್ದಾರೆ. ಇಲ್ಲಿ ಆಡಳಿತ ಪಕ್ಷದ್ದು ಏನು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೆ ಎಷ್ಟು ಅಧಿಕಾರ ಇರುತ್ತೋ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ಜನಪ್ರತಿನಿಧಿಗಳು ಸಾಮಾನ್ಯ ರೈತರಿಗೂ ಅದನ್ನು ಯಾರೇ ತಪ್ಪು ಮಾಡಿದ್ರೆ ಕಣ್ಸೋದಕ್ಕೂ ಅಷ್ಟೇ ಅಧಿಕಾರ ಇರುತ್ತೆ.
ಆ ಕಣ್ಸೋದೆ ತಪ್ಪು ಅಂತ ಹೇಳಿ ನಮ್ಮ ಮೇಲೆ ಕೇಸ್ಗಳನ್ನ ಮಾಡಿ ನಮ್ಮ ಏನು ಹೋರಾಟ ಇದೆ ಅದನ್ನ ಹತ್ತಿಕ್ಕೋ ಪ್ರಯತ್ನ ಯಾರೇ ಮಾಡಿದ್ರೆ ಅದನ್ನ ನಾವು ಸಹಿಸಲ್ಲ. ನಾವು ರೈತರ ಪರವಾಗಿ ಸಾಯೋದಕ್ಕೆ ನಾವು ರೆಡಿ ಇದ್ದೀರಿ, ಸಾಯೋದಕ್ಕೆ ನಾವು ರೆಡಿ ಇದ್ದೀರಿ. ನೀವು ಸಾಯಿಸೋದಾದ್ರೆ ನಾವು ಏನು ಗೋಲಿಬಾರ್ ಮಾಡ್ತೀರಾ, ಗುಂಡೊಡಿತೀರಾ, ನಾವು ರೆಡಿ ಇದ್ದೀರಿ. ಇವತ್ತು ಫಸ್ಟು ರೈತರು ಏನು ಬೆಳೆದಿರ್ತಕ್ಕಂಥ ಬೆಳೆಗಳಿದ್ವು ಆ ಬೆಳೆಗಳನ್ನು ನೀವು ತೆರವುಗೊಳಿಸ್ಬೇಕಾದ್ರೆ ಅದಕ್ಕೆ ಏನು ಹಣ ಕೊಟ್ಕೊಡ್ಬೇಕು ಅದನ್ನು ಕಟ್ಕೊಟ್ಟೆ ಅದಾದಮೇಲೆ ತೆರವುಗೊಳಿಸ್ಬೇಕಾಗಿತ್ತು. ಸುಮಾರು ಜನ ಹೈಕೋರ್ಟಿಂದ ಸ್ಟೇನು ತಗೊಂಬಂದಿದ್ರು, ಕಾನೂನು ಅಂತ ಹೇಳಂಥವ್ರು ಹೈಕೋರ್ಟ್ ಸ್ಟೇ ತಗೊಂಬಂದಿರ್ತಕ್ಕಂಥ ಕಾಪಿಗಳನ್ನು ಕೊಟ್ಟರೇನೋ, ಅವ್ರ ಡಾಕ್ಯುಮೆಂಟ್ಸ್ ಎತ್ಕೊಂಬಂದು ನಿಮ್ಮ ಕಾಲುಗಳು ಇಟ್ಕೊಂಡ್ರೇನೋ, ನೀವು ಅದನ್ನು ಕೇಳೋಕ್ಕೂ ನೀವು ರೆಡಿ ಇಲ್ಲ ಅನ್ನೋದಾದರೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಇಲ್ಲಿ, ದಬ್ಬಾಳಿಕೆ ನಡೀತಾ ಇದೆ. ಏನು ರೈತರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನು ಜೀವನ ಮಾಡ್ಕೊಡ್ದ ಅವ್ರಿಗೆ ಬದುಕೋದಕ್ಕೆ ಅರ್ಹತೆ ಇಲ್ವಾ? ಅವರು ಅನ್ಯಾಯ ಆಗ್ತಾ ಇದ್ದಕ್ಕೆ ಕೇಳೋದಕ್ಕೆ ಅವ್ರ ಶಕ್ತಿ, ಅವ್ರ ಕೂಗನ್ನು ಕಿತ್ಕೊಳ್ಳೋಂಥ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾವು ಇದ್ರ ವಿಚಾರವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ರೈತರ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರಿಗೊಂದು ಶ್ರೀನಿವಾಸಪುರದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳಿದ್ದೀರಿ, ವಿಷಯ ತಿಳಿಸಿದಿರಿ. ರಾಜ್ಯ ಮಟ್ಟದಲ್ಲೂ ನಾವು ಇದ್ರ ವಿಷಯ ತಿಳಿಸಿದಿರಿ. ಇದು ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ರೈತರು ಇಲ್ಲಿ ಏನು ಶ್ರೀನಿವಾಸಪುರದಲ್ಲಿ ದಬ್ಬಾಳಿಕೆ ಇನ್ನೊಂದು ಮೊತ್ತದ ನಡೀತಾ ಇದೆ, ರೈತರ ಮೇಲೆ ಅನ್ಯಾಯ ನಡೀತಾ ಇದೆ, ರೈತರು ಕೊಲೆ ಯತ್ನ ಮಾಡ್ತಾ ಇದ್ದಾರೆ, ರೈತರು ಇವರು ವಿಷ ತಗೊಂಡು ಆತ್ಮಹತ್ಯೆ ಯತ್ನ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿರ್ತಕ್ಕಂಥವ್ರು ನೀವು. ಅದಾದ್ಮೇಲೆ ಈ ರೈತರು ಬೆಳೆಗಳನ್ನು ನಾಶ ಮಾಡೋದಕ್ಕೆ ನೀವು ಏನು ಜೆ ಸಿ ಬಿ ಓನರ್ಗಳ ನಿಮ್ಗೆ ಬಾಡಿಗೆ ಕೊಟ್ಟರೆ ಸಾಕು ಅಂತ ಕಳಿಸ್ತಾ ಇದ್ದೀರಿ. ಮಗುನ ಸಾಕ್ದಂಗೆ ಸಾಕಿದ್ದಾರೆ ಇವತ್ತು ಮಾವಿನ ಮರಗಳನ್ನು 40 ವರ್ಷದಿಂದ 25 ವರ್ಷದಿಂದ. ಆ ಮರಗಳನ್ನು ಬಂದು ನೀವು ನಿಮ್ಗೆ ಕೊಡೋಂಥ 700 ರೂಪಾಯಿ 800 ರೂಪಾಯಿ ಬಾಡಿಗೆಗೋಸ್ಕರ ಬಂದು ಅದನ್ನೆಲ್ಲ ಧ್ವಂಸ ಮಾಡಿಬಿಟ್ಟು ಹೋಗ್ತೀರಿ ಅಂದರೆ ಆ ಕೊಡೋಂಥ ಬಾಡಿಗೆ ನೀವು ತಿನ್ನೋಂಥ ಊಟ ಅದು ನಿಮ್ಮ ಮಕ್ಕಳಿಗೆ ವಿಷ ಆಗುತ್ತೆ. ಅದಕ್ಕೋಸ್ಕರ ಕೈ ಮುಗ್ದು ನಾನು ನಿಮ್ಮನ್ನು ಕೇಳ್ಕೊಂತೀನಿ, ನೀವು ಒಂದಲ್ಲ ಒಂದು ರೀತಿಯಲ್ಲಿ ರೈತರೇ. ಇವತ್ತು ಈ ರೈತರಿಗೆ ಇಲ್ಲಿ ಅನ್ಯಾಯ ಆಗುತ್ತೆ, ನಾಳೆ ದಿನ ಇನ್ನೊಂದು ಕಡೆ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಜೆ ಸಿ ಬಿಗಳು ಅವ್ರು ಕಳಿಸಿ ಈ ರೈತರು ಬಂದಾಗ ಅವ್ರ ಮೇಲೆ ಹತ್ಸಕ್ಕೆ ಹೋಗ್ತೀರಿ, ಕೊಲೆ ಮಾಡ್ತೀರಿ, ಮೇಲೆ ಹತ್ಸ್ಬಿಡ್ತೀರಿ ಅಂತೇಳಿ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ನೀವು ಹಾಕಿರ್ತಕ್ಕಂಥ ಬೆಳೆಗಳಲ್ಲಿ ಈ ಥರ ಜೆ ಸಿ ಬಿಗಳು ಎತ್ಕೊಂಡ್ಬಂದು ಧ್ವಂಸ ಮಾಡೋಕ್ಕೆ ಬಂದಿದ್ರೆ ಇದೇ ರೀತಿ ಮಾಡ್ತಾ ಇದ್ರೆ ನೀವು ಮಾನವೀಯತೆ ಇಲ್ವಾ ನಿಮಗೆ? ಒಂದು ಬೆಳೆ ಬೆಳಿಬೇಕು, ಒಂದು ಮರ, ಒಂದು 40 ವರ್ಷದ ಮರ ಆಗಬೇಕಂದ್ರೆ ಎಷ್ಟು ಕಷ್ಟ ಬಿಟ್ಟಿರ್ತಾರೆ, ಅದನ್ನೆಲ್ಲ ನೀವು ಧ್ವಂಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಅರಣ್ಯ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ನೀವು ಕುಡ್ಕೊಂಬಂದು ರಾತ್ರಿ 12 ಗಂಟೆಗೆ 1 ಗಂಟೆಗೆಲ್ಲ ಬಂದು ಧ್ವಂಸ ಮಾಡ್ತಿರಲ್ಲ, ನಾವಿನ್ನೂ ಬದುಕಿದ್ದೀರಿ. ನೀವಿನ್ನೂ 100 ಕೇಸ್ ಹಾಕಿದ್ರೂ ನಾವು ರೈತರ ಪರವಾಗಿ ಹೋರಾಟ ಮಾಡೋಂಥ ರೈತರ ಪರವಾಗಿ ನಿಲ್ಲಂಥವ್ರು ಯಾವುದೇ ಕಾರಣಕ್ಕೂ ನಾವು ನಿನ್ನೆನೇ ಹೇಳಿದ್ದೀರಿ, ನಾವು ಈ ಕೇಸ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಭಯಬಿಡಂಥವ್ರಲ್ಲ. ಈ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರೇ ಅನ್ಯಾಯ ಮಾಡೋದ್ರೇನು ಅದ್ರ ಕಂಡಿಸೋಂಥ ಅಧಿಕಾರ ನಮಗೂ ಕೊಟ್ಟಿದ್ದಾರೆ, ನಾವು ಖಂಡಿಸ್ತೀರಿ. ಆಡಳಿತ ಪಕ್ಷ ಆದಂಥ ಕಾಂಗ್ರೆಸ್ ಪಕ್ಷ ನೀವು ಮಾಡ್ತಾ ಇರ್ತಕ್ಕಂಥ ಈ ರೈತ ವಿರೋಧಿ ನೀತಿಯನ್ನು ನೋಡಿದ್ರೆ ನಿಮಗೆ ಸರ್ಕಾರ ಹೆಚ್ಚಿನ ದಿನ ಉಳಿಯಲ್ಲ. ಇವತ್ತು ನೀವು ರೈತರ ಮಕ್ಕಳು ಅಂತ ಹೇಳ್ಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಆಗಿರ್ಬೋದು ಮತ್ತು ಈಶ್ವರ ಖಂಡ್ರೆಯವರಾಗಿರ್ಬೋದು, ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ನೀವು ಅವಹೇಳನಕಾರಿಯಲ್ಲಿ ಅದನ್ನು ಹೀಯಾಳಿಸ್ತೀರಿ, ಕಿಂಡಲ್ ಮಾಡ್ತೀರಿ. ಆಯ್ತ್ರಿ, ಅವ್ರಿಗೆ 5 ಲಕ್ಷ ಕೊಡ್ತೀರಿ, 2 ಲಕ್ಷ ಕೊಡ್ತೀರಿ, ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಗೆ 5 ಲಕ್ಷ ಕೊಡ್ತೀರಿ, ಮಾಡ್ಕೊಂತೀರಾ? 50 ಲಕ್ಷ ಕೊಟ್ಬಿಡ್ತೀರಿ, ಮಾಡ್ಕೊಂಬಿಡ್ರಿ, ನೋಡೋಣ. ಒಂದು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ರೈತರ ಆತ್ಮಹತ್ಯೆನ ಕಿಂಡಲ್ ಮಾಡ್ತಾ ಇರ್ತಕ್ಕಂಥವ್ ನೋಡಿದಾಗ ಇವರು 100ಕ್ಕೆ 100 ಭಾಗ ಇವರು ರೈತ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ. ಈ ಶ್ರೀನಿವಾಸಪುರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಈ ರೈತರ ಗೋಳಗಳನ್ನ ಕೇಳೋದಕ್ಕೆ ನೀವು ವಿಧಾನಸೌಧದಲ್ಲಿ ಕುತ್ಕೊಂಡಿರೋದಲ್ಲ, ಬಂದು ಇಲ್ಲಿ ಸ್ಥಳೀಯವಾಗಿ ನೀವು ಪರಿಶೀಲನೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ, ಇವ್ರಿಗೆ RTC ಕೊಟ್ಟಿದ್ದ್ಯಾರು, ಇವ್ರಿಗೆ ಕರೆಂಟ್ ಕೊಟ್ಟಿದ್ದ್ಯಾರು, ಇವ್ರಿಗೆ ನೀರು ಕೊಟ್ಟಿದ್ದ್ಯಾರು, ಇವ್ರ ಬೆಳೆಗಳಿಗೆ ಸಬ್ಸಿಡಿ ಕೊಟ್ಟಿದ್ದ್ಯಾರು, ಇವ್ರ ಜಮೀನುಗಳನ್ನು ಕನ್ವರ್ಷನ್ ಮಾಡಿಕೊಟ್ಟಿದ್ದ್ಯಾರು, ಅದನ್ನು ನಾವು ಮಾಡಿಕೊಟ್ಟಿರೋದ? ನೀವೇ ಅಧಿಕಾರಿಗಳಾಗಿದ್ದಂಥವ್ರು RTC ಸಾಗುವಳಿ ಪತ್ರ ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟಿದ್ದೀರಿ. 30-40 ವರ್ಷದಿಂದ ಸೈಲೆಂಟ್ ಆಗಿತ್ತು. ಇವು ಚುನಾವಣೆಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ, ಅದನ್ನೇ ಇಟ್ಕೊಂಡು ನೀವು ಈ ಲೆಕ್ಕಾಚಾರದಲ್ಲಿ ಬಂದು ನೀವು ಜನಪ್ರತಿನಿಧಿಗಳಾದಂಥವ್ರು ಸೋತವ್ರು ಗೆದ್ದವ್ರು ಎಲ್ಲರೂ ಬಂದು ರೈತರ ಪರವಾಗಿ ನಿಂತ್ಕೋಬೇಕು. ಇವತ್ತು ನಮ್ಮನೆ ಸುಡ್ತಾ ಇದೆ, ನಾಳೆ ನಿಮ್ಮನೆ ಸುಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅಧಿಕಾರ ಈ ರಾಜಕಾರಣ ಶಾಶ್ವತ ಅಲ್ಲ, ನಾವು ಫಸ್ಟ್ ಮಾನವರಾಗಿ ಮನುಷ್ಯರಾಗಿ ರೈತರ ಪರವಾಗಿ ನಿಂತ್ಕೊಬೇಕು ಅಂತೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೋರಾಟ
ಏನೇ ಕೇಸ್ಗಳು ಹಾಕಿರ ಎಷ್ಟೇ ಕೇಸ್ಗಳು ಹಾಕಿರ ನಮ್ಮನ್ನ ಏನೇ ಅರೆಸ್ಟ್ ಮಾಡಿ ಜೈಲ್ ಹಾಕಿರ ನಮ್ಮ ಗುಂಡಿಕ್ಕೆ ಕುಂದ್ರೆ ನಾವು ರೈತರ ಪರವಾಗಿ ಏನು ಹೋರಾಟ ಇದೆ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ನಮ್ಮಲ್ಲಿ ಯಡಿಯೂರಪ್ಪ ಸಾಹೇಬರಿಂದ ಹಿಡಿದು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ರೈತರ ಮುಖಂಡರುಗಳಿಗೆಲ್ಲ ನಾವು ಈಗಾಗಲೇ ಹೇಳಿದಿರಿ ಎಲ್ಲರೂ ಈ ಹೋರಾಟಕ್ಕೆ ಬರ್ತೀರಿ ರೈತರ ಪರವಾಗಿ ನಿಂತ್ಕೊಂತೀರಿ ಅಂತ ಹೇಳಿರೋದ್ರಿಂದ ನಾನು ಎಲ್ಲ ರೈತರಿಗೂ ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥವ್ರದ್ದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ನಾನು ಕರೆ ಕೊಡೋದಿಷ್ಟೇ ಯಾರೇ ರೈತರ ಪರವಾಗಿ ರೈತರ ವಿರೋಧವಾಗಿ ಬಂದರೆ ಆ ರೈತರ ವಿರುದ್ಧವಾಗಿ ಬಂದಾಗ ರೈತರೆಲ್ಲ ಒಗ್ಗಟ್ಟಾಗಬೇಕು ನಾವು ನ್ಯಾಯಯುತವಾದಂತ ಹೋರಾಟ ಮಾಡಬೇಕು ನಾವು ಕೇಸ್ಗಳು ಹಾಕಿಸ್ಕೊಂಡು ನಾವು ಪ್ರಾಣ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀರಿ ರೈತರ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತ್ಕೊಬೇಕು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಂತ್ಕೊಂಡು ಇವತ್ತು ನಾವು ರೈತರಿಗೆ ಸಹಕಾರ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನಾವು ಅನ್ನ ತಿನ್ನಬಹುದು ಇಲ್ಲಾಂದ್ರೆ ಅನ್ನ ತಿನ್ನಕ್ಕಾಗಲ್ಲ ಏನು ನೋಟ ತಿಂತೀರಿ ಭ್ರಷ್ಟಾಚಾರ ಮಾಡ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ 40% 50% ಅಂತ ಹೇಳಿ ಮಾಡ್ಕೊಂಡು ಆ ದುಡ್ಡನ್ನ ತಿಂತೀರಿ ಎಷ್ಟು ದುಡ್ಡುಗಳಿದ್ರೆ ಏನು ನಿಮ್ಮ ಹತ್ರ ಆಹಾರ ಇಲ್ಲ ಅಂದ್ರೆ ಆಹಾರ ಬೆಳೆಯೋದು ಯಾರು ರೈತರಲ್ವಾ ನಾವು ಆ ರೈತರು ಏನು ಅರ್ಹತಾಗಿದ್ದಾರೆ ಅವ್ರು ಇದು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಕೇಸ್ಗಳು ಏನಿದೆ ಮತ್ತೆ ರೈತರು ಏನು ಜಮೀನುಗಳನ್ನ ಇವತ್ತು ತೆರವುಗೊಳಿಸ್ತಾ ಇದ್ದಾರೆ ಅದು ನಿಲ್ಲೋವರೆಗೂ ನಿರಂತರವಾದಂತ ಹೋರಾಟ ಮಾಡ್ತಾರೆ ಅರಣ್ಯ ಇಲಾಖೆ ತಪ್ಪು ಮಾಡ್ತಾ ಇದೆ ಅವ್ರಿಗೆ ನೋಟಿಸ್ ಕೊಡಬೇಕು ಟೈಮ್ ಕೊಡಬೇಕು ನಾವೇನು ಅವ್ರಿಗೆ ಆರ್ ಟಿ ಸಿ ಕೊಟ್ಟಿಲ್ಲ ಸರ್ಕಾರನೇ ಕೊಟ್ಟಿರೋದು ಸರ್ಕಾರ ಯಾರು ತಹಸೀಲ್ದಾರ್ ಕೊಟ್ಟರು ಯಾರು ಎ ಸಿ ಕೊಟ್ಟರು ಯಾರು ಡಿ ಸಿ ಕೊಟ್ಟರು ಯಾರು ಅವ್ರ ಮೇಲೇ ಕೇಸ್ ಮಾಡಬೇಕು ಫಸ್ಟ್ ಅವ್ರ ಕೇಸ್ ಆರ್ ಟಿ ಸಿನ ರದ್ದು ಮಾಡಿ ಅದಾದ್ಮೇಲೆ ಅವ್ರದ್ದೇನು ಬೆಳೆಗಳು ಹಾಕಿದ್ರೆ ಅದು ಕಾಂಪೋಸಿಷನ್ ಕೊಟ್ಟು ಆ ರೈತರದ್ದು ಬೆಳೆಗಳು ಹಾಕಿದ್ರೆ ಅದಕ್ಕೆ ಟೈಮ್ ಕೊಟ್ಟು ಆ ಬೆಳೆ ಕಿತ್ಕೊಳ್ಳೋವರೆಗೂ ಸುಮ್ಮನೆ ಇದ್ದು ಅದಾದ್ಮೇಲೆ ಕೋರ್ಟಲ್ಲಿ ಸ್ಟೇ ಇದ್ರೂ ಅದನ್ನು ನೀವು ಬಂದು ನೀವು ದೌರ್ಜನ್ಯ ಮಾಡ್ಕೊಂಡು ಇವತ್ತು ಬೆಳೆ ನಾಶ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಕುಮ್ಮ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಯಾರ ಹತ್ರ ನೀವು ಲಂಚ ಇಸ್ಕೊಂಡಿದ್ದೀರಿ ಲಂಚನೇ ಇಸ್ಕೊಂತಾರೆ 4 ಲಕ್ಷ 2 ಲಕ್ಷ 3 ಲಕ್ಷ ದುಡ್ಡು ಕೇಳ್ತಾ ಇದ್ರೆ ಅರಣ್ಯ ಅಧಿಕಾರಿಗಳು ಬಂದು ರಾತ್ರಿ ಕುಡ್ಕೊಂಬಂದು ಅವ್ರ ಮೇಲೆ ದಬ್ಬಾಳಿಕೆಗಳು ಮಾಡ್ತೀರಿ 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ಅದಕ್ಕೋಸ್ಕರ ಈ ಹೋರಾಟ ನಿಲ್ಲಲ್ಲ ನಮ್ಮ ರೈತರಿಗೆ ಶ್ರೀನಿವಾಸಪುರ ರೈತರಿಗೆ ನ್ಯಾಯ ಸಿಕ್ಕವ್ರಿಗೆ ನಿರಂತರವಾಗಿ ಹೋರಾಟ ಮಾಡ್ತೀವಿ